ಜನವರಿಗೆ ಯಾರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು ಅಂತ ಮಹಾನ್ ನಾಯಕರಾದಂಥ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ರಾಯಚೂರು ಜಿಲ್ಲಾ ಸಶಸ್ತ್ರ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಗೌಡರು ಅವಮಾನವನ್ನು ಮಲ್ಲಿಕಾರ್ಜುನ್ ಗೌಡ ಅಂತಕ್ಕಂಥ ಒಬ್ಬ ನ್ಯಾಯಾಧೀಶರು ಅವಮಾನವನ್ನು ಮಾಡಿದಾರೆ. ಆ ಅವಮಾನವನ್ನು ಖಂಡಿಸಿ ಇವತ್ತು ಕಾಗವಾಡ ಇನ್ಸ್ಪೆಕ್ಷನ್ ಬೆಂಗಳೂರಲ್ಲಿ ಅಥಣಿ ಮತ್ತು ಕಾಗವಾಡ ಎಲ್ಲ ದಲಿತರ ಮುಖಂಡರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ನಾಳೆ 29ನೇ ತಾರೀಕು ಶನಿವಾರ ದಿನ ಕಾಗವಾಡದಲ್ಲಿ ಅಂಬೇಡ್ಕರ್ ಸರ್ಕಲ್ ಇಟ್ಕೊಂಡು ಅಲ್ಲಿಂದ ಪ್ಯಾಟಿಯಿಂದ ಚೆನ್ನಮ್ಮ ಸರ್ಕಲ್ವರೆಗೆ ಒಂದು ಬೃಹತ್ವಾದಂಥ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ತಕ್ಕಂಥ ನಿರ್ಣಯವನ್ನು ಇವತ್ತಿನ ಈ ಸಭೆಯಲ್ಲಿ ಆಗಿದೆ. ಅದಕ್ಕಾಗಿ ಕಾಗವಾಡದಲ್ಲಿರ್ತಕ್ಕಂಥ ಹಿರಿಯರು, ಕಾಗವಾಡದಲ್ಲಿರ್ತಕ್ಕಂಥ ದಲಿತ ನಾಯಕರ ಒಂದು ಮನವಿ ಏನಪ್ಪ ಅಂದರೆ, ಕಾಗವಾಡದಲ್ಲಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರಲ್ಲಿ ಈ ಸಂಘಟನೆ ಪರವಾಗಿ ಮತ್ತು ಕಾಗವಾಡ ಎಲ್ಲ ಹಿರಿಯರ ಪರವಾಗಿ ನಾವು ಕೂಡ ಒಂದು ಮನವಿ, ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ನಮಗೊಂದು ಎರಡು ಮೂರು ತಾಸು ತಾವೆಲ್ಲರೂ ಅಂಗಡಿ ಮುಕ್ಕಟಗಳನ್ನು ಬಂದ್ ಮಾಡಿ ನಮ್ಮೆಲ್ಲ ಈ ತಾಲೂಕಿನ ದಲಿತ ಸಂಘಟನೆಗಳಿಗೆ ಸಹಕಾರವನ್ನು ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಅದೂ ಅಲ್ಲದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂಥ ಮಲ್ಲಿಕಾರ್ಜುನ್ ಗೌಡ ಇವರಿಗೆ ಈ ಕೂಡಲೇ ನೌಕರಿಯಿಂದ ವಜಾ ಮಾಡಬೇಕಂತಕ್ಕಂಥ ಬೇಡಿಕೆಯನ್ನು ನಾವು ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಶೋಷಣೆಗೆ ಒಳಗಾದಂಥವ್ರು, ಕಷ್ಟಕ್ಕೆ ಒಳಗಾದಂಥವ್ರು, ಅನ್ಯಾಯಕ್ಕೆ ಒಳಗಾದಂಥವ್ರಿಗೆ ಇವರೆಲ್ಲರಿಗೆ ಒಂದು ಸಮಾನವಾದಂಥ ನ್ಯಾಯವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿದಂಥ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡೋದ್ರಿಂದ ಸಮಸ್ತ ಭಾರತ ದೇಶದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಪ್ರೀತಿಯನ್ನು ಮಾಡ್ತಕ್ಕಂಥ, ಪ್ರೇಮವನ್ನು ಮಾಡ್ತಕ್ಕಂಥ ಎಲ್ಲ ಜನರಿಗೆ ಮನಸ್ಸಿಗೆ ಭಯಂಕರವಾದಂಥ ದೊಡ್ಡವಾದಂಥ ನೋವಾಗಿದೆ. ಅದಕ್ಕಾಗಿ ಇವತ್ತಿನ ದಿನ ನಾವು ಇಲ್ಲಿ ಬೇಡಿಕೆಯನ್ನು ಕೂಡ ಇಟ್ಟಿದ್ದೇವೆ ಅವ್ರನ್ನ ವಜಾ ಮಾಡಬೇಕಂತೇಳಿ, ಮತ್ತು ನಾಳೆ ಕೂಡ ಬೃಹತ್ ಪ್ರತಿಭಟನಾ ಮುಖಾಂತರ ನಾವು ಅವ್ರನ್ನ ವಜಾಗೊಳಿಸ್ಬೇಕಂತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಇಲ್ಲಿಗೆ ತೋರಿದ್ದೀವಿ. ಅದಕ್ಕಾಗಿ ಇಲ್ಲಿ ಬಂದಂಥ ಎಲ್ಲರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಿ, ಇಲ್ಲಿ ಮೀಡಿಯಾದವರು ತಾವು ಕೂಡ ಬಂದಿದ್ದೀರಿ, ತಮ್ಮದು ಕೂಡ ಸಹಕಾರ ಅತ್ಯಂತ ಪ್ರಮುಖವಾದದೈತಿ. ಈ ಮೀಡಿಯಾದಿಂದನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಚಳವಳಿಗಳನ್ನು ಈಗ ಇಡೀ ಸಂಪೂರ್ಣ ವಿಶ್ವದಲ್ಲಿ ಎಲ್ಲ ಹರಡಲಾಗತೈತಿ. ಇವತ್ತಾದ ಅನ್ಯಾಯ ಕೂಡ, ಅನ್ಯಾಯದ ವಿರುದ್ಧ ನಾವು ಹೋರಾಡಲಾಗತ್ತಿದ್ದೀವಿ, ಮತ್ತು ನಮ್ಮ ಪ್ರತಿಭಟನೆ, ನಮ್ಮ ಚಳವಳಿ ಅತ್ಯಂತ ಶಾಂತಿಯುತವಾಗಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಹಾದಿಯಲ್ಲಿ ನಾವು ಈ ಚಳವಳಿಯನ್ನು ಮಾಡ್ತೀವಿ. ಅದಕ್ಕಾಗಿ ಮೀಡಿಯಾದವ್ರು ಕೂಡ